ಇವರು ಏನು ಹೇಳ್ತಾರೆ, ಯಾವುದೋ ಪಕ್ಷ BJP ಆಗಲಿ ಕಾಂಗ್ರೆಸ್ ಆಗಲಿ ಬಾಗಿಲಿಗೆ ಬಂದು ನಿಮಗೆ ವ್ಯಾಪಾರ ಮಾಡ್ಕೊಂಡು ಹೋಗುವಂಗೆ ಮಾಡ್ತೇವೆ ಹೇಳಕತ್ತಾರ. ಇಲ್ಲಿ ತಂದು ಉಳಿಯವರು ದೊಡ್ಡ ಕೇಳಕ್ಕೆ ತಯಾರಿಲ್ಲ. ಬಾಗಿಲಿಗೆ ಯಾವಾಗ ಖರೀದಿ ಮಾಡಕ್ಕೆ ಬರ್ತಾರೆ ಇವರು? ದುಡ್ಡು ಬರ್ತದಂತೆ ಆತ್ಮಹತ್ಯೆ ಯಾರು ಮಾಡ್ಕೊಳಂಗಿಲ್ರಿ. ಈಗ ತಾವು ಸತ್ತು ಹೋಗ್ಬಿಟ್ಟಿರ್ತಾನವ, ಅವ್ನಿಗೆ ಬೇರೆ ಒಂದು ರೂಪಾಯಿನ ಕೊಡಂಗಿಲ್ಲ, ಇವರು ಒಂದಾಗ ನೀರನ್ನು ಹಾಕಂಗಿಲ್ಲ, ಅವ್ನು ಸಾಯಿ ಸತ್ತು ಬಿಡ್ತಾನೆ. ಊರ್ಲ ಕೊಂಡೋ ಸಾಯಿಲೋ ಎಣ್ಣೆ ತೊಗೊಂಡೋ ಸಾಯಿಲೋ ಸತ್ತಿರ್ತಾನವ. ಇವರು ರೈತ ಸತ್ರ ರೊಕ್ಕ ಬರ್ತೈತಿ ಇದು ಮಾಡ್ತಾರೆ ಸುಡ್ರಿ. ಬಸವಣ್ಣ ಹೆಂಗೆ ಬ್ಯಾಸ್ಗಿ ಮಳಿ ಚಳಿ ಹಂಗೆ ದುಡಿತಾನ, ಅದ್ರ ಹಿಂಬಾಲಿ ಇವನು ದುಡಿಯವನ. ಇವಂಗೆ ಯಾವಾಗಲೂ ಇಲ್ಲೇ ಇಲ್ಲ. ಅದಕ್ಕೆ ಇವಂಗ ಸುಖ ಮಾಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಎಚ್ಚೆತ್ತುಕೊಳ್ಬೇಕು. ಅಂತಾರೆ ಯಾರು ಆಗೋದೂ ಇಲ್ಲ, ಬರೋದೂ ಇಲ್ಲ, ಮಾಡೋದೂ ಇಲ್ಲ. ಮತ್ತೆ ಒಂದು ಟೊಮೆಟೋಗೆ ರೋಟ್ ಬಂತ್ರಿ, ಅದು ಎಂಥ ಅಡ್ವರ್ಟೈಸ್ ಮಾಡಿದ್ರಿ ಅವರು? ಆ ಬಂಗಾರ ಪೆಟ್ಟಿಗೆಯಾಗಿ ಇಟ್ಕೊಂಡ್ಬಂದು ತಮಟೆ ಅಂತ ತಂದ ಬಾ ನಿನಗೆ ಗಜನ ಬಾ ಅಂದರು. ಮತ್ತೊಂದು 8 ದಿನದಾಗ ಏನಾದ್ರಿ ಅದೇ ಟೊಮೆಟೋನ ಇಲ್ಲಿ ಹುರಿಸಿಕೊಂಡ್ರೆ ಅವರು ರೈತರು ಸಾಲ ಆಗೋದಿಲ್ಲ. ಅಲ್ರಿ ಯಾಕೆ ಆಗೋದಿಲ್ಲ ಅಂತಂದ್ರೆ, ನಮ್ಮವು ರೈತಾಪಿ ಜನ ಹೊಲ್ದಾಗ ಹೋಗಿ ಕೆಲಸ ಮಾಡ್ತಿರ್ತೇವೆ ಫ್ರೀಯಾಗಿ, ಪಗಾರ ಇರೋದಿಲ್ಲ. 6 ತಿಂಗಳ ವರ್ಷದ ಮಟ್ಟ ಬರ್ತೈತಿ, 6 ತಿಂಗಳ ಮಟ್ಟ ಅಂತ ನಿಮ್ಮಂಥರಂತ ಸಾಲ ಸೂಲ ಮಾಡಬೇಕಾಗತ್ತೆ. ಹೌದಾ? ಗೊಬ್ಬರ ಬೀಜ ಬಡ್ಡಿ ಎಲ್ಲ ಹೊಳ್ಳಿ ಮುಂದೆ ಏನು ಮಾಡ್ತೈತಿ, ಮಾಲ್ ಮಾರಿದ ಕಡೆ ಹೋಗಿ ಮುಟ್ಟಿಸ್ತೇವೆ. ಮತ್ತು ಇವನಂತ ರೊಕ್ಕನೇ ಇರೋದಿಲ್ಲ. ಮತ್ತು ನೆಕ್ಸ್ಟ್ ವೀಕಿಗೆ ಮತ್ತು ಕಾಲ ಸಾಲ ಕೇಳೋದ ಅಂದ್ರೆ ಏನು ಪಿಗ್ಮಿ ತುಂಬಿದಂಗೆ ವರ್ಷದ ಮಾಲ್ ಮಾರೋದ ನಿಮಗೆ ಸಾಲ ಹರಿದು ಮತ್ತು ಇವನಂತ ರೊಕ್ಕನೇ ಇರೋಂಗಿಲ್ಲ. ಅದು ಈ ಉಣ್ಣಾಕ ಉಡಾಕ ಇಷ್ಟ ಆದ್ರ ಸಲುವಾಗಿ ರೈತನ ಮಗ್ಗ ಕಣ್ಣಿಗೆ ಸಹಿತ ಕೊಡವಲ್ರ ರೈತ ಅಂದ್ರೆ ಇಲ್ರಿ ನೌಕರಿ ಪಾಪ ಇದು ಆಗ್ಯಾವ ವಯಸ್ಸಾಗ್ಯಾಗೆ ರೈತ ಅಂತ ಹೇಳ್ತಾರೆ. ಅದನ್ನ ಒಂದು ಸರ್ಕಾರ ಆಡಳಿತದೊಳಗೆ ರೈತನಾಗ ಆದಂತಾರ ಹಂತವಾಗಿ ಈಗ ಅಷ್ಟು ಹೆಣ್ಮಕ್ಳು ಗ್ರ್ಯಾಜುಯೇಟ್ ಆಗಿರೋದಿಲ್ಲ. ಹೌದಾ? ನಾವು ರೈತರ ಇವ್ರ ರೈತರ ಮನೆ ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ. ಅವ್ರಿಗೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬೀಗತನ ಮಾಡಿ ಸಂತಾನೋತ್ಪತ್ತಿ ಮಾಡಿದ್ರೆ ಬೇಕಾದಂಗೆ ಬೆಳಿತೈತಿ, ರೈತಗೆ ಒಂದು ಬೆಲೆ ಸಿಗ್ತೈತಿ. ಈ ಮಾಲಿಂದ ಅಷ್ಟೇ ಅಲ್ಲ, ಮಾಲಿನಿಂದ ಈದು ಕೊಳಿಬೇಕಾಗೈತಿ. ಈ ಮಾಲ್ ಇಲ್ಲದಕ್ಕೆ ಕಣ್ಣೇ ಸಿಗಲಂಗೆ ಆಗೈತಿ. ರೈತನಂತ ದುಡ್ಡೇ ಇಲ್ಲ ನಿಗದಿ ಮಾಡೋದಂತ. ಆ ಬಳಿಕ ಇವರು ಏನು ಹೇಳ್ತಾರೆ, ಯಾವುದೋ ಪಕ್ಷ BJP ಆಗಲಿ ಕಾಂಗ್ರೆಸ್ ಆಗಲಿ ಬಾಗಿಲಿಗೆ ಬಂದು ನಿಮಗೆ ವ್ಯಾಪಾರ ಮಾಡ್ಕೊಂಡು ಹೋಗುವಂಗೆ ಮಾಡ್ತೇವೆ ಹೇಳಕತ್ತಾರ. ಇಲ್ಲಿ ತಂದು ಉಳಿಯವರು ದೊಡ್ಡ ಕೇಳಕ್ಕೆ ತಯಾರಿಲ್ಲ. ಬಾಗಿಲಿಗೆ ಯಾವಾಗ ಖರೀದಿ ಮಾಡಕ್ಕೆ ಬರ್ತಾರೆ ಇವರು? ಹೌದ್ರ ನಿಗದಿ ಮಾಡ್ತಾರೆ. ಆ ಬಳಿಕ ನಮ್ಮ ಮನೆಗೆ ಬಂದು ಯಾವಾಗ ಖರೀದಿ ಮಾಡೋರು ಇವರು? ಐವತ್ತು ಬಿಸಿ ತಂದೈತೆ ಬೆಳವಟಿಗೆ ತಾಲೂಕು. ಎಷ್ಟು ಖರ್ಚು ಆಗ್ತಿ 25 2000 ರೀ? ಆದ ಬಾಡ್ಗಿ ಇದೆ, ಬಾಡ್ಗಿ ಟೋಟಲ್ ಅಯ್ಯೋ ಭಾಳ ಐತ್ರಿ. ಅದ ಖರ್ಚು ಈಗ ಲಾಭ ಅಂತ ಅದನ್ನ ಹೇಳಕ್ಕಾಗಲ್ಲ. ಈಗ ಮತ್ತೆ ಏನು ರೇಟ್ ಡೌನ್ ಆದ್ರೆ ಲುಕ್ಸಾನ್ ಏನು ಬರ ಅಂತೇ ರೈತ ಬಯಸಿದೂ ಇಲ್ಲ. ಇದು ಮೊದ್ಲೈತ್ರಿ, ಇನ್ನು ಬೆಳಿಲಿ ಜಗತ್ತು ಊಟ ಮಾಡಲಿ ಅನ್ನೋಂತ ಬಯಸ್ತಾನ. ಭೂಮಿ ತಾಯಿ ಕೇಳ್ಬೇಕಾರವ, ತಾಯಿ ನಿನ್ನ ಭೂಮಿಗೆ ಬೀಜ ಹಾಕ್ತೀನಿ, ನನ್ನ ಇಡೀ ನಂದು ಕುಟುಂಬ ಎಲ್ಲ ಕುಟುಂಬನು ಜೀವನವಾಗಿ ಊಟ ಮಾಡಲಿ ಅನ್ನುವಂಥದ್ದು ಅವನು ಬಯಸ್ತಾನ. ಬರ ಬಯಸೋದಿಲ್ಲ, ಅವರು ಹೇಳೋದು ತಪ್ಪು ರೀ. ಬರ ಯಾರು ಕೇಳೋದಿಲ್ಲ, ಬೆಳಿಲಿ ಅಂತ ಹೇಳ್ತಾರ. ಹಾಂ, ಇಡೀ ಒಬ್ಬವ್ ನೀವು ಬೆಳೆದ್ರಿ ಅಂದ್ರೆ 1000 ಮಂದಿ ಊಟ ಮಾಡ್ತಾರಿಲ್ಲ. ಇವತ್ತು ಉಳ್ಳಾಗಡ್ಡಿ ತಂದೇವು ಅಂದ್ರೆ ನಾವು ಒಬ್ಬರೇ ತಿನ್ನೋದಿಲ್ಲ. ಆ ಬಳಿಕ ಮೆಣಸಿನ್ಕಾಯಿ ಇವನ್ನೆಲ್ಲ ದಿನನಿತ್ಯ ಆ ಬಳಿಕ ಈಗ ಬರ ಕೇಳಿದಿ ಇದನ್ನ ಮಾಡಿದಿ ಅಂತಂದು ಈಗ ಹೊಲ ಹೊಲ ಒದ್ದಾಡಿದ ಸಾಲ ತೀರ್ಸ್ಕೊಳ್ಳಲಾರ್ಕ ಅವ್ನು ಏನು ಮಾಡಕತ್ತಾನ ಅನ್ನೋದು ಅರಿವು ಐತೇನ್ರಿ? ಇಲ್ಲ ಬಾ ಹಂಗೆ ಮಾತಾಡಿ ಹೋಗ್ತಾರ. ಅಸಡ್ಡೆ ಹಾಂ, ಇವ್ರಲ್ಲಿ ಇವ್ರು ಮಾಡ್ತಾರ, ಅಲ್ಲಿ ಅವ್ನು ಮಾಡ್ತಾನ. ಪ್ರೈಮ್ ಮಿನಿಸ್ಟರ್ ಅಲ್ಲಿ ಮಾಡ್ತಾನ, ಇವ್ ಇಲ್ಲಿ ಮಾಡ್ತಾನ. ಗಾಂಜಾಳ ಬೆಲೆ 23-25 ಮಟ್ಟ ಇತ್ತು, 19-20 ರೈತರನ್ನ ಅದರಿ ರೈತಿಗೆ ಬೆಲೆ ಏನ್ ಮಾಡಿದ್ರಿ? ಮತ್ತು ಬಂಡವಾಳ ಎಲ್ಲಿ ಅಲ್ಲಿ ಉಳಿತೈತೆ. ಅದು ರೈತ ಸಿಗುದು 6ನೇ, ಇವ್ರಿಗೆ ಸಿಗುದು 6ನೇ. ರೈತರಾಗಿ ನೋಡ್ರಿ, ಸರ್ಕಾರ ಇನ್ನೂ ಸುಧಾರಣೆ ಮಾಡ್ಬೇಕಾದ್ರೆ ಭಾಳ ಐತಿ. ಯಾವುದು ಕೆಲಸನೂ ಮಾಡ್ಲಂಗೆ ಅಸಾಧ್ಯ ಐತ್ರಿ. ಈಗ ಬರ ಪರಿಹಾರ ಕೊಡ್ರಿ ಅಂತ ಕೇಳ್ತೈತೆ, ಯಾಕಂದ್ರೆ ಅವ್ನು ಮನ್ತಾನ ನಡೆಯೋಕೆ ಕರೆ ಹೊಲ ಬಿದ್ದಾವ. ಆಗ ಬರ ಪರಿಹಾರ ಕೊಡ್ರಿ ಅಂತಂದ್ರೆ ಅವ್ರು ಕೊಡ್ಬೇಕಂತ ಇವ್ರು ಅನ್ನೋದು, ಇವ್ರು ಕೊಡ್ಬೇಕಂತ ಅವ್ರು ಅನ್ನೋದು. ಹೌದಾ? ಸಾಲ ಮಾಡಿರ್ತಾರ್ರಿ ಮೊದಲ,
ಕ್ರಾಪ್ ಲೋನ್ ಅಂತೇಳಿ ಮಾಡಿರ್ತೀವಿ, ಆ ಭೂಮಿಗೆ ಹಾಕಕ್ಕೆ ಆ ಬ್ಯಾಂಕಿನಾರ ಅವರು ನಮ್ಗೆ ನೋಟಿಸ್ ಕಳಿಸ್ತಾರೆ. ಅತ್ತಾಗ ಅದು ತೀರೋದಿಲ್ಲ, ಇತ್ತಾಗ ಇದು ತೀರೋದಿಲ್ಲ. ಒಂದರ ಸದುಪಯೋಗ ಮಾಡಿದ ಎಲ್ಲಾರ ಈ ಬೆಳೆದಲ್ಲಿ ಹೋಗಿ ಹೋಗಿ ದುಡಿದು ರೈತ ಎಲ್ಲಾರು ದುಡಿತಾನವ, ತನ್ನ ಹೊಲಾಗ ದುಡಿಲಿಲ್ಲ ಇನ್ನೊಂದು ಬೆಳೆದಲ್ಲಿ ಯಾರು ಹೋಗಿ ದುಡಿತಾನ ಬದುಕ್ತಾನವ. ಆದರೆ ಇವು ಏನದವಲ್ಲ ಕಿರುಕುಳ, ಇವನ್ನ ತೀರಿಸ್ಬೇಕು. ಬರ ಪರಿಹಾರ ಆಗಲಿ ಇನ್ಶೂರೆನ್ಸ್ ಆಗಲಿ ಯಾವ್ದಾರು ಒಂದು ಸಹಾಯ ಮಾಡಿಬಿಟ್ರೆ ಅಲ್ಲಿ ಬ್ಯಾಂಕ್ನವ್ರು ಕಾಟನ್ನರು ತಪ್ಪತ್ತೆ, ಪಾಪ ನೆಮ್ಮದಿ ನಿದ್ದೆ ಮಾಡ್ತಾನೆ. ಎರಡು ಹೊತ್ತು ಊಟ ಮಾಡಿ ಕೆಲವೊಂದು ಹೊಲ ಮಳೆ ಆಗ್ಲಿಕ್ಕೆ ಏರಿಯಾಕ ಮಳೆ ಆಗಿಲ್ಲರಿ, ಕೆಲವೊಂದಿಷ್ಟು ಮಳೆ ಆಗೈತಿ. ಒಂದೊಂದು ಏರಿಯಾಕ ಮಳೆ ಆಗ್ಲಿಕ್ಕನ ಬರೀ ಎಕರೆಗೆ 5 ಬಿ ಸಿ ಬಂದಾವು. ನಿಮ್ದು ಮಲಪ್ರಭಾ ಹೆಂಗೈತಿ ಸಲ ನೀರಿಗೆ? ನೀರೇ ಇಲ್ರಿ, ನೀರೇ ಇಲ್ಲ, ಕುಡಿಯಕ್ಕೆ ನೀರು ಬಿಟ್ರ ಅದು ಒಂದು ವಾರ. ಹುಬ್ಳಿ ಧಾರವಾಡ ರೋಣ ತಾಲೂಕಿನ ಮಠ ಹೋಗ್ಬೇಕು, ಬೆಳಗಾವಿ ಜಿಲ್ಲೆಗೂ ಸಫಿಷಿಯಂಟ್ ಆಗ್ಬೇಕು. ಪಾಪ ಮತ್ತೆ ಡ್ಯಾಮ್ನಾಗ ನೀರಿಲ್ಲ ಅಂದ್ ಬಿಡೋ ಅಂದ್ರೆ ಏನು ತಪ್ಪು? ಮಳಿನೇ ಇಲ್ಲಂದಾಗ ಏನು ಮಾಡೋದು? ಹಿಂಗಾಗಿ ಎಲ್ಲ ಇದ್ರು ಕಷ್ಟದೊಳಗನ. ಅವು ಯಾವಾಗಾದರೂ ಕಷ್ಟನ ನೋಡ್ರಿ, ಬಸವಣ್ಣ ಹೆಂಗೆ ಬ್ಯಾಸ್ಗಿ ಮಳಿ ಚಳಿ ಹಂಗೆ ದುಡಿತಾನ, ಅದ್ರ ಹಿಂಬಾಲ್ ಇವನು ದುಡಿಯವನ. ಇವಂಗೆ ಯಾವಾಗಲೂ ಇಲ್ಲೇ ಇಲ್ಲ, ಅದಕ್ಕೆ ಇವಂಗ ಸುಖ ಮಾಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಎಚ್ಚೆತ್ತುಕೊಳ್ಬೇಕು. ಅಂತಾರ ಯಾರು ಆಗೋದೂ ಇಲ್ಲ, ಬರೋದೂ ಇಲ್ಲ, ಮಾಡೋದೂ ಇಲ್ಲ, ಮತ್ತೆ ಆಗೋದು ಇದು ಹಂಗೆ ಬೆಳಿ ಎಲ್ಲಿ ಇಲ್ಲಿ 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 ಯಾವ ಯಾವ ಸರ್ಕಾರ ಬಂದರೂ ಮಾಡೋದೂ ಇಲ್ಲ. ಮತ್ತೆ ಒಕ್ಕಟ್ಟದರಿ, ಒಕ್ಕಟ್ಟದರ ಅಂತಂದ್ರು ಸರ, ಒಂದು ಕಳಸ ಬಂಡೂರಿ ನಾಲ ಜೋಡಣೆ ಮಾಡಿದರೆ ರೈತರು ಒಂದು 6 ತಿಂಗಳಾರು ಬದುಕು ಅಂಥದ್ದು ಪೀಕ್ ತೆಗಿತೀವಿ ಅನ್ನೋದು ಒಂದು ಭರವಸೆ ನೀರು ಹಾಸಿ. ಆ ಬಳಿಕ ಅದನ್ನು ಬಂದ್ ಮಾಡಿಬಿಟ್ರ ಕಳಸ ಬಂಡ್ರಿ ಕೆಲಸನೇ ಇಲ್ಲ. ಏ ಮಾಡೇವಿ ನಾವು, ಮಾಡೇವಿ ನೀವು, ಮಾಡೇವಿ ಬಿ ಜೆ ಪಿ ಈಗ ರಾಜ್ಯದಾಗ ಬಿ ಜೆ ಪಿ ಕೇಂದ್ರದಾಗ ಬಿ ಜೆ ಪಿ ಇತ್ತು ಮಾಡ್ತೇವಂದ್ರೆ ಅವರು ಏನು ಮಾಡಲಿಲ್ಲ. ಈಗ ಈಗ ಇನ್ನು ಇಲೆಕ್ಷನ್ ಆದಿಂದ ನೋಡ್ರಿ ಎಲ್ಲ ಗೊತ್ತಾಗೋದು ನಮ್ಮ ರಾಜ್ಯದ ಹೌದ್ರೆ ಇದೇ ರಾಜ್ಯ ಕಾಂಗ್ರೆಸ್ ಐತಿ ಬಿ ಜೆ ಪಿ ಐತಿ, ಮತ್ತೆ ಕಾಂಪಿಟೇಷನ್ ಮ್ಯಾಗ ನಾವು ಸುಮ್ಮನೆ ಮಕ್ಕಳದ ನೋಡ್ರಿ. ಬಗಲ್ಕೋಟೆ ಹತ್ರ ಕಿರ್ಸೂರ್ ಕಿರ್ಸೂರ್ 51 ಸರ್, ಕ್ವಿಂಟಾಲಿಗೆ 1500 ಮಾಡಿರ್ತಾರೆ. ಲುಕ್ಸೇನ್ ಆಗತ್ತಾರೆ ಅಲ್ಲಿಂದ ಏನು ಉಳಿಯಂಗಿಲ್ಲ. ಕಸ ತೆಗಿಬೇಕು 200 ಬರೀ ಕಸ ತೆಗಿಬೇಕು, ಮತ್ತೆ ಗಳೆ ಹೊಡಿಬೇಕು, ಇದೆಲ್ಲ ವಜ್ಜದ. ಬಾಡಿಗೆ 100 ರೂಪಾಯಿ ಒಂದು ಪೀಸ್ ಇತ್ತು ಅಂತ, 100 ರೂಪಾಯಿ ಭಾಳ ಖರ್ಚು ಆಗತ್ತೆ ಬಿಡಿ. ಎಲ್ಲ ಊಟ ಮಾಡಿಸ್ಕೊಂಡು ಏನು ಉಳಿಯಂಗ ಇಲ್ರಿ ಅದ. ಮತ್ತೆ ರೈತರು ಬಹಳ ಹಂಗ ಐತಿ ಅಲ್ರಿ, ಎಲ್ಲಾರು ರೈತರು ಹುಡ್ಕೊಂಡ್ ತಿಂದ್ರೆ ರೈತರನ್ನ ಹರ್ಕೊಂಡ್ ತಿನ್ನೋರ ಹುಟ್ಟ್ಯಾರ ಎಲ್ಲಾರು ಏನಾಯ್ತಿ ಎಲ್ಲ ಅದೇ ಅಂತಾರ ಬಿಡ್ರಿ. ಏನೋ ಕೊಡಲ್ಲ ರೈತರ ಬೆಂಬಲ ಬೆಲೆ ಕೊಡಂಗಿಲ್ರಿ, ಬೆಳೆದಂಥ ಬೆಲೆಗೆ ಒಟ್ಟು ಬೆಲೆನೆ ಇಲ್ಲ ರೈತರಿಗೆ. ಬೆಳೆ ಎಲ್ಲರೂ ಜೀವನ ಸಾಗೋದು ರೈತರಿಂದ ಬೆಳೆದೆ ಆಗೈತೆ ರೀ, ಇರೋದೇ ರೈತರಿಂದ. ರೈತ ಬೆಳಿಲಿಕ್ಕಂದ್ರೆ ಏನು ಯಾವಾಗೂ ಯಾವನು ಬದುಕಕ್ಕಾಗಂಗಿಲ್ರಿ. ಆದ್ರೆ ರೈತನ ಮೇಲೆ ಹೊಟ್ಟೆ ಮೇಲೆ ಕಾಲು ಕೊಡ್ತಾರೆ. ಬಗೆಹರಿಸಿದ ನಮ್ಮಂತರ ಕಡೆಯಿಂದ ಆಗಲಿ, ದೊಡ್ಡ ದೊಡ್ಡ ರೈತರ ಕಡೆಯಿಂದ ಹುಟ್ಟರು ಒಗ್ಗಟ್ಟಾಬೇಕು ರೈತರೆಲ್ಲರ. ಬದುಕುದು ರೈತನಿಂದ ರೀ, ಆದ್ರೆ ಅವ್ರು ಬದುಕ ಯಾವನಿಂದ ಬದುಕ್ತಲ್ಲ ಅವಾಗ ಬೆಲೆ ಇಲ್ಲ ರೀ. ಬೆಲೆ ಯಾವಾಗ ರೈತರೆಲ್ಲರೂ ಒಗ್ಗಟ್ಟಾದಾಗ ಬೆಲೆ ಆಗತ್ತೆ ಸಿಗತ್ತೆ ಬೆಲೆ ಆಗತ್ತೆ. ಸರ್ಕಾರಗಳು ಏನು ಹೇಳ್ಬೇಕು ಅವ ಕರೆಂಟ್ ಫ್ರೀ ಏನು ಬೇಕು ಕೊಡೋದು ಬೇಕಾಗಿಲ್ಲ. ಬೆಳೆದಂಥ ಬೆಲೆಗೆ ಒಳ್ಳೆ ರೇಟ್ ಕೊಟ್ಟರೆ ನಾವು ಅವ್ರಿಗೆ ಸಾಲ ಕೊಡ್ತೀವಿ ರೀ, ರೈತರಾಗ ಸಾಲ ಕೊಡ್ತೀವಿ ರೀ. ಯಾಕಂದ್ರೆ ಅವ್ನು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆನೇ ಇಲ್ಲ ರೀ, ಅವಾಗ ಮರ್ಯಾದೆನೇ ಇಲ್ಲರಿ. 500 ರೂಪಾಯಿ ಆಗೈತೆ ರೀ 2 ಪಿಸಿ. ಏ ಮತ್ತೆ ಒಳಗೆ ತಗೊಂಡು ಹೋಗಿ ಮತ್ತೆ ಬಾಡಿಗೆ ಕೊಟ್ಟು ತಗೊಂಡು ಹೋಗ್ಬ್ರಿ ಅವನು, ಅದ್ರ ಅಮೌಂಟ್ ಅಲ್ಲೇ ಕೊಡ್ಬೇಕು. ಏನ್ ಮಾಡಕ್ಕಾಗಲ್ರಿ, ಸಾಲ ಇದ್ದಿದ್ದ ಹಂಗ ಇದು ರೈತರ ಸಾಲ ಮನ್ನಾ ಮಾಡಕ್ಕೆ ತಯಾರಿಲ್ಲ ಇವರು. ಕೃಷಿ ಸಚಿವರು ಹೇಳ್ತಾರ ರೈತರು ಬರಬರಲಿ ಅಂತ ಬಯಸ್ತಾರ, ಅದಕ್ಕೆ ಸಾಲ ಮನ್ನಾ ಆಗುತ್ತೆ ಅಂತ ಸಚಿವರು. ಇನ್ನೊಂದ್ಸಲ ಹೇಳ್ತಾರ ಅವಾಗ ಹೇಳಿದ್ರು ಅವ್ರು ಸಾಲ ಮನ್ನಾ ಮಾಡೋದು ಬೇಡ್ರಿ, ದುಡ್ಡು ಬರ್ತದೆ ಅಂತ ಆತ್ಮಹತ್ಯೆ ಯಾರು ಮಾಡ್ಕೊಳಂಗಿಲ್ರಿ. ಈಗ ತಾವು ಸತ್ತು ಹೋಗ್ಬಿಟ್ಟಿರ್ತಾನವ,
ಅವಂಗೆ ಬೇರೆ ಒಂದು 1 ರೂಪಾಯಿನೂ ಕೊಡಂಗಿಲ್ಲ ಇವರು. ಒಂದಾಗ ನೀರನ್ನು ಹಾಕಂಗಿಲ್ಲ, ಅವ್ನು ಸಾಯಿ ಸತ್ತು ಬಿಡ್ತಾನೆ, ಊರ್ಲಾಕೊಂಡೋ ಸಾಯಿಲೋ ಎಣ್ಣೆ ತೊಗೊಂಡೋ ಸಾಯಿಲೋ ಸತ್ತಿರ್ತಾನ. ಇವರು ರೈತ ಸತ್ರ 6 ರೊಕ್ಕ ಬರ್ತೈತಿ ಇದು ಮಾಡ್ತಾರೆ ಅನ್ನೋ ಸುಳ್ರಿ. ಹೆಚ್ಚಿಗೆ ಹಾಕಿದ್ರಿ ಮೇಲ್ಮಟ್ಟದಕ್ಕೆ ಹಿಂಗೆ ಹಿಂಗೆ ಮಾಡಿದ್ರೆ ಹೆಂಗೆ ಬರ್ತಾನೆ ಹೇಳ್ರಿ. 2 ಪಿ ಸಿ ಅದಾವು 500 ರೂಪಾಯಿ ಮರಿತಾವೆ, 14 ಪಿ ಸಿ ಮರೆಯವು ಐತಿ 1500 ರೂಪಾಯಿ ಮರೆಯವು. ಅದ್ರ ಖರ್ಚು ಲೆಕ್ಕ ಹಾಕಿರಿ ನೀವು. ಇದಕ್ಕೆ ರೈತ ಶ್ರೀಮಂತ ಹಾಕೋನೋ ಬಡವ ಹಾಕೋನೋ ಗೊತ್ತಾಗುತ್ತೆ ನಿಮ್ಗೆ. ರೈತ ವೈಜ್ಞಾನಿಕ ಬೆಲೆ ರೈತರೇ ಕೊಡ್ತಾರೆ, ಇಲ್ಲ ಬೆಂಬಲ ಬೆಲೆ ಬರುತ್ತೆ ಕೇಳೋದು ಮಾಡ್ತಾರೆ ರೈತರು. ಬೆಂಬಲ ಬೆಲೆ ಕೊಡ್ರಿ, ಬೆಂಬಲ ಬೆಲೆ ಇವತ್ತಿನ ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಯಾಕೆ ಕೊಡಕ್ಕೆ ತೇರಿಲ್ಲ ಅವ್ರು. ಈಗ ಆಳಿನ ಖರ್ಚು ಇರ್ತೈತಿ, ಆಳು ಬಂದು ರೊಕ್ಕ ಕೇಳ್ತಿರ್ತಾವೆ, ಅವ್ರು ಕೊಡಕ್ಕೆ ರೊಕ್ಕ ಇರೋಂಗಿಲ್ಲ. ಈಗ ತಂದು ಹಿಂಗೆ ಆಕೈತಿ ಬರ್ತಿದ್ದು ಈ ನಮ್ಮನೆ ಆಗಿದ್ದು. ಈ ನಮ್ಮನೆ ಆಗಿದ್ದು ಮತ್ತೆ ಅವ್ರಿಗೆ ಎಲ್ಲರೂ ಸಾಲ ಮಾಡಿ ಮಾಡಿ ಹಾಕೋದಾರಿ. ಈಗ ಸರ್ಕಾರ ಗ್ಯಾರಂಟಿ ಉಚಿತ ಲೋನ್ ಕೊಟ್ಟರು, ಈಗ ರಾಜ್ಯ ಸರ್ಕಾರ ಉಚಿತ ಕೊಡ್ತಾರೆ. ಹ್ಞೂ ರೀ, ಹಂಗೆ ರೈತರಿಗೆ ಏನು ಬಯಸ್ತಿರಿ ಕೊಡ್ಲಿಕ್ಕೆ? ಅವ್ರು ಕೊಡಿದ್ರೆ ಅವ್ರು ಎಷ್ಟು ಕೊಟ್ಟರು ರೈತರು ಸಾಲ ಮನ್ನಾ ಮಾಡ್ಬೇಕು ರೀ, ಅದಕ್ಕೆ ಅನುಕೂಲ ಆಕೈತಿ ಅಂದ್ರೆ ಅವರು ಒಂದು ಬದುಕ್ತಾರೆ. ಎಲ್ಲ ಇವರು ಹೇಳೋದೆಲ್ಲ ಚಂದ ಹೇಳ್ತಾರೆ ರೀ, ದೇಶ ರೈತ ದೇಶದ ಬೆನ್ನೆಲುಬು ಎಲ್ಲ ಭಾಳ ಸತ್ಯ ಹೇಳ್ತಾರೆ ಇವರು. ಈ ದೇಶದ ಬೆನ್ನೆಲುಬು ಆ ಬೆನ್ನೆಲುಬು ಮುರಿದು ಹಾಕಕತ್ತಾರೆ ಇವರು. ಮತ್ತೊಂದು ಏನು ಮಾಡೋಕ್ಕಂಗಿಲ್ಲ, ರೈತರು ಮಾಡೋಕೊಡಂಗಿಲ್ಲ ರೀ. ಏನಾರು ಕೆಲಸಕ್ಕೆ ಹೋಗ್ರಿಪ್ಪ, ಏನಾರ ಮಾಡ್ಕೊಂಡು ಹೋಗ್ರಿ. ರೈತರು ಜೀವನದಾಗ ಬರೀ ಕಷ್ಟ ಗೋಳು ಕಣ್ಣೀರು ಇದನ್ನ ಹಾಕೋದ ಬಂತು ಹೊರತು, ಅತಿ ವಿಪರೀತ ಮಳೆ ಆದ್ರೂ ಕಣ್ಣೀರು ಹಾಕ್ಬೇಕು, ಮಳೆಗಾಲ ಹೋದ್ರೂ ಕಣ್ಣೀರು ಹಾಕ್ಬೇಕು. ಈಗ ರೇಟ್ ಬೆಂಬಲ ಬೆಲೆ ಒಂದು ರೇಟ್ ಬಂದೈತೆ ಅಂತಂದ್ರೆ ಒಮ್ಮೆ ಟೊಮೆಟೋಗೆ ರೇಟ್ ಬಂತ್ರಿ, ಅದು ಎಂಥ ಅಡ್ವರ್ಟೈಸ್ ಮಾಡಿದಾರೆ ಇವರು. ಆ ಬಂಗಾರ ಪೆಟ್ಟಿಗೆ ಇಟ್ಕೊಂಡ್ಬಂದು ಟೊಮೆಟೆ ಅಂತ ತಂದ್ರೆ ಬಾ ನಿನಗೆ ಹತ್ತಿನ ಬಾ ಅಂದರು. ಮತ್ತೊಂದು 8 ದಿನದಾಗ ಏನಾದ್ರಿ ಅದೇ ಟೊಮೆಟೆನ ಇಲ್ಲಿ ಉರಿಸಿಕೊಂಡ್ರೆ ಅವರು ರೈತರು. ಅವಾಗ ಯಾರು ಇದನ್ನು ವಿಚಾರ ಮಾಡಲಿಲ್ಲ, ಅಲ್ಲಿ ಟೊಮೆಟೆ ಹಣ್ಣನ್ನು ಪೆಟ್ಟಿಗೆ ಇಟ್ಕೊಂಡು ದಾರಾಬಾಯಿ ಪರಾಬಾಯಿ ಎಲ್ಲದ್ರಾಗೂ ತೋರಿಸ್ಬಿಟ್ರಿ ಇವರು. ಅದು ಬೆಲೆ ಜಾಸ್ತಿ ಆಗಿದ್ದಕ್ಕೆ ಈಗ ರೇಟ್ ಕಡಿಮೆ ಆಗೈತಿ. ಸುರಿಸಿರು ಹೊಂಟ್ರೆ ಅಂತ ಒಬ್ಬರು ಯಾರು ದಾರಾಬಾಯಿ ತೊಗೊಂತಾರೇನ್ರಿ, ಯಾರು ತೊಗೊಳಂಗಿಲ್ಲ. ರೈತರಿಗೆ ಸಮಾಜ ಬೆಲೆ ಕೊಡ್ತಾ ಇಲ್ಲ, ಸಮಾಜ ಬೆಲೆ ಕೊಡಕ್ ತುಂಬ್ಕೊಡಕ್ತಾ ಇರಲ್ಲ, ಸಮಾಜ ಬೆಲೆ ಕೊಡ್ತೈತಿ. ಇವಾಗ ರೈತ ಸಂಘಟನೆ ಹೋಗ್ಬಿಡುತ್ತೆ ಅಂದ್ರೆ ಸಮೂಹ ಹೋಗ್ಬಿಡ್ತಪ್ಪ ಅಂದ್ರೆ ಸರ್ಕಾರಗಳು ಕಣ್ತಿರ್ತಾವ ತೆರಿತಾವ. ಏ ಇವ್ರಲ್ಲ ಸಮೂಹ ಮಾಡ್ಬಿಡ್ಬೇಕು ಬೆಂಬಲ ಬೆಲೆ ಹೌದೌದ್ರಿ, ಇಲ್ಲ ಮುಗಿಸಿಕೊ ಮತ್ತು ಸಾಲ ಮನ್ನಾ ಮಾಡ್ತೀವಿ. ಇದು ಹಿಂಗ ಆಗತ್ರಿ, ಅದು ಹೆಂಗ್ ಮಾಡ್ತಾರ್ರಿ? ಹಿಂಗ ಕಟ್ಬಾಕಿದ್ದವ್ರು ಸಾಲ ಮನ್ನಾ ಅದು 20,000, ಅದು ಮಸಾಲ ಅದು ಅದು ಬಂದ್ ಮಾಡ್ಕೊಂಡ ಮತ್ತಷ್ಟು ಬಿಡ್ಡೆ ಬೆಳೆದಿರ್ತೈತ್ರಿ ಮತ್ತೆ ಇವ್ರದ್ದು. ಸರ್ಕಾರ ಏನು ರೈತರು ಸಾಲ ಮನ್ನಾ ಮಾಡ್ಬೇಕು ರೀ. ಮನ್ನಾ ಮಾಡಿದಾಗ ಅವ್ರಿಗೂ ಮುಂದಿನ ಕೆಲಸ ಒಕ್ಕಲುತನಕ ಒಟ್ಟು ಅನುಕೂಲ ಆಕೈತಿ. ಇದೇ ರೈತರು ಸಾಲ ಮನ್ನಾ ಮಾಡ್ದಂಗೆ ಸಾಲ ಇಟ್ಟು ಹೆಚ್ಚಿಗೆ ಇಟ್ಟು ಅಂತಕೊಂಡ್ರು ಇವ್ರು ರೈತರಿಗೆ ಸಾಲನೂ ಸಿಗದಂಗೆ ಆತು. ಆ ಬಳಿಕ ಭೂಮಿ ಪಡಾಗಿ ಇಡ್ತಾರೆ, ಆಳು ಸಿಗೋ ಕಾಳಿಗೆ ರೊಕ್ಕ ಕೊಡೋಕ್ಕಾಗಲ್ಲ ಅವರಿಗೆ, ಉತ್ತಮ ಅದು ಬೆಳೆ ಬೆಳೆಯಕ್ಕೆ ಬರೋಂಗಿಲ್ಲ. ಎಷ್ಟು ಮೀಟಿಗೆ ಆಕೈತಿ? 2,000 ಏನಾಕೈತಿ? ಒಂದು ವರ್ಷಕ್ಕೆ 6,000, 6,000 ರೂಪಾಯಿದಾಗ ಮೂರ್ಛಿಗೆ ಗೊಬ್ಬರ ಬರಲ್ಲ. 1,450, 1,350 ಡಿ ಎ ಪಿ ಗೊಬ್ಬರ ಐತಿ ಸಾಲ ಅಂತ. ಏನು ವರ್ಷಕ್ಕೆ ಇಷ್ಟಿಟ್ಟು ಅಂತೇಳಿ ಇದು ಎಕರೆ ವಾರಗಟ್ಟಲೆ ಹಾಕಿ ಅಂತ ಬನ್ನ ಆದಾಗ ಇದು ಭೂಮಿ ಬೆಳೆ ಬಂದಿಲ್ಲಪ್ಪ ಅಂದರೆ ಎಕರೆ ವಾರಗಟ್ಟಲೆ ಹಾಕಿ ರೈತರಿಗೆ ಅನುಕೂಲ ಮಾಡ್ಬೇಕು. ಈ ಥರ ಹೇಳಿ